8 ಜಿಲ್ಲೆಗಳಲ್ಲಿ ಒಂದು ವಾರ ಲಾಕ್ಡೌನ್ ವಿಸ್ತರಣೆ ಆಗ್ತಾ ಇದೆ. ಹಾಸನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲಾಕ್ಡೌನ್ ಕಂಟಿನ್ಯೂ ಆಗ್ತಾ ಇದೆ. ಬೆಳಗಾವಿ ವಿಜಯಪುರದಲ್ಲೂ ಕೂಡ ಒಂದು ವಾರ ಲಾಕ್ಡೌನ್. ಶಿವಮೊಗ್ಗ ಮಂಡ್ಯದಲ್ಲೂ ಕೂಡ ಒಂದು ವಾರಗಳ ಲಾಕ್ಡೌನ್ ನಿರ್ಧಾರವನ್ನ ಮಾಡಲಾಗಿದೆ. ಮೈಸೂರು ಚಿಕ್ಕಮಗಳೂರಿನಲ್ಲಿ ಕೂಡ ಲಾಕ್ಡೌನ್ ವಿಸ್ತರಣೆ ಬಗ್ಗೆ ಸಂಜೆ ತೀರ್ಮಾನ ಅಂತ ಹೇಳಲಾಗಿದೆ. ತುಮಕೂರಿನಲ್ಲಿ ಲಾಕ್ಡೌನ್ ವಿಸ್ತರಣೆ ಬಗ್ಗೆ ಶನಿವಾರ ನಿರ್ಧಾರವಾಗುತ್ತೆ. ಒಟ್ಟು 8 ಜಿಲ್ಲೆಗಳಲ್ಲಿ ಈಗ ಲಾಕ್ಡೌನ್ ತೀರ್ಮಾನವನ್ನ ಮುಖ್ಯಮಂತ್ರಿಗಳು ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ಅಲ್ಲಿ ಸೋಂಕಿನ ಪ್ರಮಾಣ ಇನ್ನೂ ಕೂಡ ಇಳಿಕೆಯಾಗಿಲ್ಲ ಮತ್ತು ಇದೆಲ್ಲವನ್ನೂ ಕೂಡ ಕಡಿವಾಣಕ್ಕೆ ತರಬೇಕು ಅಂತ ಅಂದ್ರೆ ಮತ್ತೊಂದಷ್ಟು ದಿನಗಳ ಸಮಯ ಬೇಕು ಅಂತ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಆ ಕಾರಣಕ್ಕಾಗಿ ಆದ್ರೆ ತುಮಕೂರಿನಲ್ಲಿ ಲಾಕ್ಡೌನ್ ವಿಸ್ತರಣೆ ಬಗ್ಗೆ ಶನಿವಾರ ನಿರ್ಧಾರವಾಗುತ್ತೆ. ಇನ್ನು ಮೈಸೂರಿನಲ್ಲಿ ಮತ್ತು ಚಿಕ್ಕಮಗಳೂರಿನಲ್ಲಿ ಈಗ ಇರುವಂತ 14 ದಿನದ ಈ ಲಾಕ್ಡೌನ್ ಅವಧಿ ಮುಗಿದ ನಂತರದಲ್ಲಿ ಮತ್ತೆ ಅವಶ್ಯಕತೆ ಬೀಳುತ್ತಾ ಇಲ್ಲವಾ ಅದೆಲ್ಲವನ್ನೂ ಕೂಡ ನೋಡಿಕೊಂಡು ತೀರ್ಮಾನ ಮಾಡೋಣ ಅನ್ನೋದರ ಜೊತೆಗೆ ಸಂಜೆ ಇದರ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಸ್ಥಿತಿ ನಮ್ಮ ಜಿಲ್ಲೆಯಲ್ಲಿ ಇತ್ತ ಅದನ್ನು ನಾವು ಇವತ್ತು ಸಂಜೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒಂದು ರಾಜ್ಯದಲ್ಲಿ ನಿರ್ಧಾರ ಮಾಡ್ತಾರೆ. ಆನಂತರ ನಾವು ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡೋದು ಇಷ್ಟರವರೆಗೆ ಜನ ಪೂರ್ತಿಯಾದ ಸಹಕಾರವನ್ನು ಕೊಟ್ಟಿದ್ದಾರೆ. ಎಲ್ಲ ಜಿಲ್ಲೆಯ ಜನತೆಗೆ ಕೂಡ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಯಾವ ನಿರ್ಧಾರವನ್ನು ಕೈಗೊಳ್ತಾರೆ ಆ ನಿರ್ಧಾರ ಬಂದ ನಂತರ ನಾವು ಜಿಲ್ಲೆಯಲ್ಲಿ ಕೂಡ ಏನು ಯಾವ ರೀತಿಯಲ್ಲಿ ನಾವು ಮುಂದೆ ಯಾವ ಕ್ರಮವನ್ನು ಕೈಗೊಳ್ಳಬೇಕು ಆ ದಿಕ್ಕಿಂದಲೂ ಕೂಡ ನಾವು ನಿರ್ಧಾರವನ್ನು ಮಾಡುವಂತೆ ಕೆಲಸವನ್ನು ಮಾಡ್ತೇವೆ. ಕೋವಿಡಿನ ಪ್ರಮಾಣಗಳು ಇಳಿಮುಖವಾಗ್ತಿದೆ. ಕಳೆದ 22ನೇ ತಾರೀಕಿಗೆ 7,250 ಪ್ರಕರಣಗಳಿತ್ತು. 30ನೇ ತಾರೀಕಿಗೆ ಆಗುವಾಗ 6,267 ಪ್ರಕರಣಗಳು ಬಂದಿತ್ತು. 9ನೇ ತಾರೀಕಿಗೆ ಆಗುವಾಗ ಇವತ್ತು 4,422 ಪ್ರಕರಣಗಳು ಬಂದಿದೆ. ಅಂದರೆ ಆಕ್ಟಿವ್ ಕೇಸ್ಗಳು ಅಂದರೆ ಇಷ್ಟು ಇಳಿಮುಖ ಆಗುವಂಥ ಪರಿಸ್ಥಿತಿಯನ್ನು ನಾವು ಕಾಣ್ತಿದ್ದೇವೆ. ಸುಮಾರು ಕೋವಿಡ್ ಮುಕ್ತ ಗ್ರಾಮಗಳು 54% ಗ್ರಾಮಗಳು ಕೋವಿಡ್ ಮುಕ್ತ ಗ್ರಾಮಗಳಿದ್ದಾವೆ. ಎರಡನೇದಾಗಿ ಈಗಾಗಲೇ ಯಾರು ಪಾಸಿಟಿವ್ ಬಂದಿದ್ದಾರೆ ಅದವರನ್ನು ಸಿಸಿ ಸೆಂಟರಿಗೆ ಕಡ್ಡಾಯವಾಗಿ ಸೇರಿಸಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಮಾಡಿದ್ದೇವೆ. ಇನ್ನು ವಿಶೇಷವಾಗಿ ಮೊನ್ನೆ ತಾನೇ ಪ್ರಾರಂಭಗೊಂಡಿರತಕ್ಕಂಥ ವೈದ್ಯರ ನಡೆ ಹಳ್ಳಿಯ ಕಡೆಗೆ ಒಂದು ಕಾರ್ಯಕ್ರಮ ಏನಿದೆ ಆ ಕಾರ್ಯಕ್ರಮಗಳಲ್ಲಿ 129 ಗ್ರಾಮಗಳಿಗೆ ಭೇಟಿ ನೀಡಿ 14ನೇ ತಾರೀಕು ಲಾಕ್ಡೌನ್ ಸಾಧ್ಯವಾದಷ್ಟು ತೆರೆಯಬಹುದು ಅಂತ ಇದೆ. ಸರ್ಕಾರದ ನಿರ್ದಿಷ್ಟ ಯೋಜನೆ ಪ್ರಕಾರ ಒಟ್ಟು ಟೆಸ್ಟ್ ಮಾಡಿ 5% ಒಳಗಿದ್ರೆ ಆದಷ್ಟು ಬೇಗ ಕೊಡ್ತೇವೆ ಎನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದೆ. ಆದರೆ ದೇವಳವನ್ನು ಜನರು ಭಾವಕ ಭಕ್ತರು ಒಂದೇ ಸಾರಿ ಬಂದುಬಿಟ್ರೆ ದೇವಳದಲ್ಲಿ ಮತ್ತೆ ಜನಗುಂಗ್ಳಿ ಆಗಬಹುದು ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ದಿವಸ ಬಿಟ್ಟು ತೆರೀಬಹುದಾ ಅನ್ನೋದ್ರ ಬಗ್ಗೆ ಸರ್ಕಾರ ಯೋಜನೆ ಮಾಡ್ತಾ ಇದೆ. ನಮ್ಮ ಅಹವಾಲುಗಳನ್ನು ಹೇಳಿ ಆದಷ್ಟು ಬೇಗ ದೇವಸ್ಥಾನಗಳನ್ನ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವುದರ ಮೂಲಕ ಒಂದಷ್ಟು ಭಕ್ತರಿಗೆ ಪ್ರವೇಶನ ಕೊಡಬಹುದಾ, ಕೊಟ್ಟರೆ ಯಾವ ರೀತಿ ಕೊಡಬೇಕು ಅನ್ನೋದನ್ನು ಯೋಚನೆ ಮಾಡಿ. ಸನ್ಮಾನ್ಯ ಮುಖ್ಯಮಂತ್ರಿಯವ್ರ ಜೊತೆ ನಮಗೆ ವಿಡಿಯೋ ಸಂವಾದ ಆಗಿದೆ. ಜಿಲ್ಲೆ ಪರಿಸ್ಥಿತಿಯನ್ನು ನಾನು ಮುಖ್ಯಮಂತ್ರಿಯವರಿಗೆ ನಾನು ಮತ್ತು ಡಿ ಸಿ ಅವರಿಬ್ಬರು ವಿವರವಾಗಿ ಎಕ್ಸ್ಪ್ಲೈನ್ ಮಾಡಿದ್ದೇವೆ. ತುಮಕೂರು ಈಗ 8-9% ಪಾಸಿಟಿವಿಟಿ ರೇಟ್ ಇದೆ. ಅದರಲ್ಲಿ ಕೆಲವು ತಾಲೂಕು ತೀರಾ ಕಡಿಮೆ ಇದೆ. ತುಮಕೂರು, ಸಿರಾ, ತಿಪ್ಟೂರು, ಪಾವಗಡ ಮಾತ್ರ ನಮಗೆ 10%ಕ್ಕಿಂತ ಮೇಲೆ ಪಾಸಿಟಿವಿಟಿ ರೇಟ್ ಇದೆ. ಹಾಗಾಗಿ ಜಿಲ್ಲಾ ಆಡಳಿತದ ಜೊತೆ ನಾವಿದ್ದುಕೊಂಡು ಲಾಕ್ಡೌನ್ ಬಗ್ಗೆ ತೀರ್ಮಾನ ಮಾಡುವಂಥ ಅಧಿಕಾರನ ಸನ್ಮಾನ್ಯ ಮುಖ್ಯಮಂತ್ರಿಯವರು ನಮಗೆ ಬಿಟ್ಟಿದ್ದಾರೆ. ನೀವು ಅಲ್ಲಿ ಏನು ಸ್ಥಳೀಯವಾಗಿ ತೀರ್ಮಾನ ತಗೊಳ್ಳಿ ಅಂತ ಜನರಲ್ ಆಗಿ ಒಂದು ವಾರ ಮುಂದುವರ್ಸೋಣ ಅಂತೇಳಿ ಹೇಳಿದ್ದಾರೆ. ಆದರೆ ನಾವು ಬೇಕಾದರೆ ಕೂತ್ಕೊಂಡು ತೀರ್ಮಾನ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಏನಾದರೂ ಲಾಕ್ಡೌನ್ ಮಾಡೋಕ್ಕಾಗತ್ತಾ ಮುಂದುವರಿಸ್ಬೇಕಂತ ತೀರ್ಮಾನ ಮಾಡಬೇಕಾಗಿದೆ. ನಾನು ಇನ್ನೊಂದು 2-3 ದಿವಸದೊಳಗೆ ಮಾನ್ಯ ಶಾಸಕರವ್ರಿಗೂ ಒಂದು ಸಭೆ ಕರೆದು ಎಲ್ಲಿ ಮಾಡ್ಬೋದು, ಹೇಗೆ ಮಾಡ್ಬೋದು ಮತ್ತು ಯಾವ ಕ್ಷೇತ್ರಗಳಲ್ಲಿ ಲಾಕ್ಡೌನ್ ವಿಸ್ತರಣೆ ಮಾಡಿದ್ರೆ ನಮಗೆ ತೊಂದರೆ ಆಗಲಾರ್ದು ಅಂತ ಯೋಚನೆ ಮಾಡಿ ನಿರ್ಧಾರ ತಗೋತೀನಿ. ಮುಖ್ಯಮಂತ್ರಿಗಳು, ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರು, ಆಡಳಿತ ಕೂತ್ಕೊಂಡು ತೀರ್ಮಾನ ಮಾಡಿ ಅಂತ ಹೇಳಿರೋದ್ರಿಂದ ನಾನು 2-3 ದಿವಸದಲ್ಲಿ ಮೀಟಿಂಗ್ ಮಾಡಿ ಇತ್ಯರ್ಥ ಮಾಡ್ತೀನಿ. ಇಲ್ಲ, ನಾನು ನಾಳೆ ನಾಡೋದ್ರಲ್ಲೇ ಮೀಟಿಂಗ್ ಕರಿತೀನಿ. ಬಹುಶಃ ಇವತ್ತು ಗುರುವಾರ, ಶನಿವಾರ ಏನಾದರೂ ಶನಿವಾರ ಸಭೆ ಕರೆದು MLAಗಳನ್ನ ಅವರ ಅಭಿಪ್ರಾಯ ಎಲ್ಲ ಕೇಳಿ ಅಂತಿಮವಾಗಿ ತೀರ್ಮಾನಕ್ಕೆ ಬರ್ತೀನಿ. ಅದೇ ಅವತ್ತು ಅವತ್ತಿನ ಪರಿಸ್ಥಿತಿ ನೋಡ್ತೀನಿ. ಇವತ್ತಿನ ಪರಿಸ್ಥಿತಿನಲ್ಲಿ 3 ತಾಲೂಕು ಕ್ಲಿಯರ್ ಮಾಡೋಕ್ಕಾಗಲ್ಲ. 3-4 ತಾಲೂಕು
ಇನ್ನೊಂದು 3-4 ನಮಗೆ ಭಾಳ ಕಡಿಮೆ ಇದೆ ಪಾಸಿಟಿವಿಟಿ ರೇಟು. ಅವತ್ತು ಶಾಸಕರು ಎಲ್ಲರೂ ಒಟ್ಟು ಅಭಿಪ್ರಾಯ, ಯಾಕೆಂದರೆ ಒಂದು ತಾಲೂಕು ಇನ್ನೊಂದು ತಾಲೂಕು ಲಿಂಕ್ ಇರುತ್ತೆ. ನಾನು ಯಾವುದೋ ತಾಲೂಕನ್ನು ಓಪನ್ ಮಾಡಿ ಇನ್ಯಾವುದೋ ತಾಲೂಕು ಓಪನ್ ಮಾಡೋದಿಲ್ಲ ಅಂದರೆ ಅಲ್ಲಿ ಇಲ್ಲಿಗೆ ಮೂಮೆಂಟ್ ಸ್ಟಾರ್ಟ್ ಆದರೆ ಮತ್ತೆ ತೊಂದರೆ ಆಗುತ್ತೆ ಅನ್ನೋ ಭಾವನೆ ಇರ್ಬೋದು. ಅಥವಾ ಕೆಲವರು ನಮಗೆ ತೊಂದರೆ ಎಲ್ಲ ಮಾಡಿಕೊಡಿ ಅನ್ಬೋದು, ಅವರವ್ರನ್ನ ವಿಚಾರಿಸಿ. ಇನ್ನೊಂದು ವಾರ ಈಗ ಯಾವ ರೀತಿ ಇದೆಯೋ ಅದೇ ರೀತಿ ಮುಂದುವರ್ಸೋದಕ್ಕೆ ಎದುರು ಮಾಡ್ತೇವೆ. ನಾಳೆ ಹಾಸನ ಜಿಲ್ಲೆಗೆ ಮುಖ್ಯಮಂತ್ರಿಗಳು ಕಾರ್ಯಕ್ರಮ ಇರೋದ್ರಿಂದ, ಕೋವಿಡ್ ಬಗ್ಗೆ ಕಾರ್ಯಕ್ರಮ ಇರೋದ್ರಿಂದ ಆ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಶಾಸಕರ ಜೊತೆ ಕುಳಿತು ನಾನು ಮಾತಾಡಿ ಇನ್ನೂ ಒಂದು ವಾರ ಲಾಕ್ಡೌನ್ ಏನು ಈಗ ಯಾವ ರೀತಿಯಲ್ಲಿ ಮುಂದುವರಿಸ್ತಾ ಇದೆಯೋ ಅದೇ ರೀತಿ ಮುಂದುವರಿಸೋದಕ್ಕೆ ಒತ್ತನ್ನು ಕೊಡ್ತಕ್ಕಂಥದ್ದನ್ನ ಮಾಡ್ತೇವೆ. 14ನೇ ತಾರೀಕುವರೆಗೂ ಇದೆ. ಈಗ 14ನೇ ತಾರೀಕು ಆದಮೇಲೆ ಇನ್ನೊಂದು ವಾರ ಇಲ್ಲ. ಲಾಕ್ಡೌನ್ ಕಂಟಿನ್ಯೂ ಬಗ್ಗೆ ಎಲ್ಲ ಶಾಸಕರನ್ನ, ಲೋಕಸಭಾ ಸದಸ್ಯರನ್ನ, ವಿಧಾನ ಪರಿಷತ್ ಸದಸ್ಯರನ್ನ ಸಭೆ ಕರೆದಿದ್ದೇವೆ. ಮುಖ್ಯಮಂತ್ರಿಗಳಿಗೂ ಕೂಡ ಅದೇ ಮಾಹಿತಿಯನ್ನ ಕೊಟ್ಟಿದ್ದೇವೆ. ಅವ್ರದ್ದು ಒಪಿನಿಯನ್ ತೆಗೆದುಕೊಂಡು ಏನ್ ಮಾಡಬೇಕು ಅಂತೇಳಿ ಇನ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿದ್ದೇವೆ. ಮೈಸೂರು ಜಿಲ್ಲೆ ಕಮ್ಮಿ ಆಗ್ತಾ ಇದೆ. ಡಾಕ್ಟರ್ ನಡಿಗೆ ಹಳ್ಳಿ ಕಡೆಗೆ ಅಂತಕ್ಕಂಥದ್ದೇನು ಕಾನ್ಸೆಪ್ಟ್ ಇದೆ, 100ಕ್ಕೆ 100% ಕೂಡ ಸಕ್ಸಸ್ ಆಗಿದೆ. ಅದಲ್ಲದೇ ಎಕ್ಸ್ಟ್ರಾ 23% ಕೂಡ ಅವರು ಜಾಸ್ತಿ ಕೂಡ ಮಾಡಿದ್ದಾರೆ. ಅದಕ್ಕೆ ನಾವು ಜಿಲ್ಲಾಧಿಕಾರಿಗಳು ಅವರಿಗೆ ರಿಕ್ವೆಸ್ಟ್ ಮಾಡಿದ್ರು ಮುಖ್ಯಮಂತ್ರಿಗಳಿಗೆ ಇನ್ನೂ ಒಂದು ವಾರ ಮುಂದುವರಿಸಬೇಕು ಡಾಕ್ಟರ್ ನಡಿಗೆ ಹಳ್ಳಿ ಕಡೆಗೆ ಅಂತಕ್ಕಂಥದ್ದನ್ನು ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಮನೆ ಮನೆಗೆ ಸರ್ವೆ ಮಾಡ್ತಕ್ಕಂಥದ್ದು, ಟೆಸ್ಟ್ ಮಾಡ್ತಕ್ಕಂಥದ್ದು, RT-PCR ಟೆಸ್ಟ್ನ ಜಾಸ್ತಿ ಮಾಡ್ತಕ್ಕಂಥದ್ದು, 24 ಅವರ್ಸ್ ಒಳಗಡೆ ಅದನ್ನ ರಿಸಲ್ಟ್ ಕೊಡ್ತಕ್ಕಂಥದ್ದು, ಹಿಂಗೆ ಅನೇಕ ಹೇಳಿದ್ದಾರೆ. ಆಮೇಲೆ ಐಸೋಲೇಷನ್ ಮನೆಯಲ್ಲಿರ್ತಕ್ಕಂಥದ್ದನ್ನ ಜಾಸ್ತಿ ಟ್ರಯಲ್ ಸೆಂಟರ್ ಕಳಿಸ್ತಕ್ಕಂಥದ್ದು, ಇನ್ನು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಮತ್ತು ಲಾಕ್ಡೌನ್ ಸಿಸ್ಟಮ್ದು ಶಾಸಕರ ಮಾಹಿತಿಯನ್ನು ಕೇಳಿ ಮಧ್ಯಾಹ್ನ ಜಿಲ್ಲಾಧಿಕಾರಿಗಳು ಮಾಹಿತಿಯನ್ನು ಕೊಡ್ತಾರೆ ಅಂತಕ್ಕಂಥ ಅದನ್ನು ಮುಖ್ಯಮಂತ್ರಿಗಳಿಗೆ ಹೇಳಿದ್ದೇವೆ. ಅಲ್ಲ ಮೂರುವರೆ ಅಲ್ಲ ತೀರ್ಮಾನ ಅಲ್ಲ, ಮಾಹಿತಿ ಕೊಡ್ತೀವಿ ಅಷ್ಟೇ. ನಾವು ಜಿಲ್ಲಾಧಿಕಾರಿಗಳು ಡೈರೆಕ್ಟ್ ಕೊಡೋದ್ ಬದಲು ಅಭಿಪ್ರಾಯ ಮೂರನೇ ಅಲ್ಲೇ ಬರಬಹುದು ಅನ್ನೋ ದೃಷ್ಟಿಯಿಂದ ಮಕ್ಕಳ ಆಸ್ಪತ್ರೆಗಳ ತಯಾರು ಮಾಡ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ವಿ. ಅದಕ್ಕೆ ನನ್ನ ವಿನಂತಿ ಏನಂದ್ರೆ ಉಳಿದದ್ದೆಲ್ಲ ನನ್ನ ಜೊತೆಯಲ್ಲಿ RC ಅವರು ಇದ್ದಾರೆ, DC ಅವರು ಇದ್ದಾರೆ, ಉಳಿದಂತ ಎಲ್ಲ ಜಿಲ್ಲಾಧಿಕಾರಿಗಳು ಇದ್ದಾರೆ. ಅವ್ರಿಗೆ ಬ್ರೀಫಿಂಗ್ ಮಾಡಲಿಕ್ಕೆ ಹೇಳ್ತೀನಿ. ನನ್ನ ವಿನಂತಿ ಏನಂದ್ರೆ ಬೆಳಗಾವಿ ಮತ್ತು ಬಿಜಾಪುರ ಎರಡು ಕಡೆ 9%ದಷ್ಟು ಪಾಸಿಟಿವಿಟಿ ರೇಟ್ ಇರೋದ್ರಿಂದ ಮುಂದುವರಿಸ್ಬೇಕು ಲಾಕ್ಡೌನ್ ಇನ್ನೂ ಸ್ವಲ್ಪ ದಿವಸ. ಕೆಲವು ಸೆಕ್ಟರ್ಗಳಿಗೆ ರಿಯಾಯಿತಿ ಕೊಡ್ತಕ್ಕಂಥದ್ದು ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸಿಗೆ, ನಾವು ರೋಡ್ ಕನ್ಸ್ಟ್ರಕ್ಷನ್ಗೆ ಅದೆಲ್ಲ ಪರ್ಮಿಷನ್ ಕೊಟ್ಬಿಟ್ಟಿದ್ದೀವಿ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೂ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡಬೇಕು. ಅದಕ್ಕೆ ಬೇಕಾಗ್ತಕ್ಕಂಥ ಮಟೀರಿಯಲ್ಸ್ ಪರ್ಚೇಸ್ಗೆ ಸಿಮೆಂಟ್, ಸ್ಟೀಲ್ ಮತ್ತು ಪೇಂಟ್ಸ್ ಅಂಥವಕ್ಕೆಲ್ಲನೂ ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕು ಅಂಥೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೇನೆ. ಆದರೆ 14ನೇ ತಾರೀಕಿನಿಂದ ನಮ್ಮದು ಮುಂದುವರಿಸ್ತಕ್ಕಂಥದ್ದು ಆಗಬೇಕು ಅಂಥೇಳಿ ಮತ್ತೊಮ್ಮೆ ತಮಗೆ ವಿನಂತಿ ಮಾಡ್ತೇನೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಗಳೂರಿನಿಂದ ಸುಖಪಾಲ್ ಪೊಳಲಿ. ಸುಖಪಾಲ್, ಸದ್ಯ ಮಂಗಳೂರಿನಲ್ಲಿ ತೆಗೆದುಕೊಂಡಿರುವಂತಹ ಈ ತೀರ್ಮಾನ ಅಂದ್ರೆ ಈಗ ಜನಕ್ಕೆ ಕನ್ಫ್ಯೂಸ್ ಕೂಡ ಆಗಬಾರ್ದು, ಇವತ್ತಿನಿಂದ ಒಂದು ವಾರನ ಅಂತ, ಬದಲಾಗಿ 14ನೇ ತಾರೀಕಿನಿಂದ ಒಂದು ವಾರ ಅಂದ್ರೆ 21ನೇ ತಾರೀಕಿನವರೆಗೂ ಕೂಡ ಅಲ್ವಾ? ಹೌದು, 14ನೇ ತಾರೀಕಿನಿಂದ 20ನೇ ತಾರೀಕಿನವರೆಗೆ ಕಂಟಿನ್ಯೂ ಆಗುತ್ತೆ ಅನ್ನುವಂಥದ್ದನ್ನ ಹೇಳಿರುವಂತದ್ದು. ಇವತ್ತು ಆ ಸಭೆ ಆದಂತ ಸಂದರ್ಭದಲ್ಲಿ CM ಜೊತೆ ಮಾತುಕತೆ ಮಾಡಿದ್ದಾರೆ ಇಲ್ಲಿನ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು. ಅವರು ಈ ಮೀಟಿಂಗ್ ಆದ ಬಳಿಕ ಹೇಳಿಕೆಯನ್ನು ಕೊಟ್ಟಿರುವಂತದ್ದು, ಮುಖ್ಯಮಂತ್ರಿಗಳು ಲಾಕ್ಡೌನ್ ವಿಸ್ತರಿಸುವ ಬಗ್ಗೆ ಅಭಿಪ್ರಾಯ ಕೇಳಿದ್ರು. ಆ ಸಂದರ್ಭದಲ್ಲಿ ಇಲ್ಲಿ ಕೊರೋನಾ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂತದ್ದು, ಜೊತೆಗೆ ಪಾಸಿಟಿವ್ ರೇಟ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ, ಹಾಗಾಗಿ ಇನ್ನೂ ಒಂದು ವಾರ ಕಾಲ ನಮಗೆ ಲಾಕ್ಡೌನ್ ಅನ್ನು ಮುಂದುವರಿಸಬೇಕು ಅನ್ನುವಂಥದ್ದನ್ನ ಇಲ್ಲಿ ಜಿಲ್ಲಾಧಿಕಾರಿಗಳು ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ವಿನಂತಿ ಮಾಡಿಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈ 14ನೇ ತಾರೀಕಿನಿಂದ 20ನೇ ತಾರೀಕಿನವರೆಗೂ ಮತ್ತೆ ಲಾಕ್ಡೌನ್ ಅನ್ನ ಯಥಾಸ್ಥಿತಿಯಾಗಿ ಮುಂದುವರಿಸಲಿಕ್ಕೆ ನಿರ್ಧಾರ ಮಾಡಲಾಗಿದೆ. ಅಧಿಕೃತವಾಗಿ ಇವತ್ತು ಜಿಲ್ಲಾಧಿಕಾರಿಗಳು ಮಾಹಿತಿಯನ್ನ ಕೊಡ್ತಾರೆ. ಆದ್ರೆ ಈಗಿರುವ ಮಾಹಿತಿ ಪ್ರಕಾರ, ಇಲ್ಲಿನ ಉಸ್ತುವಾರಿ ಸಚಿವರು ಹೇಳಿರುವ ಪ್ರಕಾರ, 20ನೇ ತಾರೀಕಿನವರೆಗೂ ಈಗಿರುವ ಲಾಕ್ಡೌನ್ ಏನಿದೆ ಅದನ್ನೇ ಕಂಟಿನ್ಯೂ ಆಗಿ ಮುಂದುವರಿಸಲಿಕ್ಕೆ ಪ್ಲಾನ್ ಮಾಡ್ಕೊಂಡಿರುವಂತದ್ದು. ದಿವ್ಯಾ, ಓಕೆ, ಈಗ ಹಾಗಿದ್ರೆ ಜಿಲ್ಲೆ ಒಳಗೆ ಕಂಟ್ರೋಲ್ ಮಾಡ್ಕೊಳ್ಬೇಕು ಮತ್ತು ಜಿಲ್ಲೆಯಿಂದ ಹೊರಗಿನಿಂದ ಜಿಲ್ಲೆ ಒಳಕ್ಕೂ ಜನ ಬರ್ಕೂಡ್ದು, ಆ ರೀತಿಯಾಗಿ ಏನ್ ಶಿಸ್ತು ಕ್ರಮ ತೆಗೆದುಕೊಳ್ಬಹುದು? ಎಲ್ಲಾ ಕಡೆಯಲ್ಲೂ ಅನ್ಲಾಕ್ ಆಗಿ ಆಗ ಕೇವಲ ಮಂಗಳೂರಿನಲ್ಲಿ ಮಾತ್ರ ಏನ್ ಶಿಸ್ತು ಕ್ರಮ ಅಂತ ಅಂದಾಗ, ಹೊರಗಿನಿಂದ ಬರೋರು ಮತ್ತು ಒಳಗಿಂದ ಹೊರಗೆ ಹೋಗೋರ ಬಗ್ಗೆ ಏನ್ ಕಾಳಜಿ ವಹಿಸ್ತಾರೆ? ಈಗಿರುವ ಲಾಕ್ಡೌನ್ ಏನ್ ಕ್ರಮ ಇದೆ ಅದರಲ್ಲೂ ಜಿಲ್ಲೆ ಹೊರ ಜಿಲ್ಲೆಯಿಂದ 10 ಗಂಟೆವರೆಗೆ ಜನ ಓಡಾಟಗಳನ್ನ ಮಾಡ್ತಾ ಇದ್ದಾರೆ, ಅದು ಮುಂದುವರಿಯುವಂತ ಸಾಧ್ಯತೆ ಇದೆ. ಅದಕ್ಕೆ ಕಟ್ಟುನಿಟ್ಟಿನ ಏನಾದರೂ ಸೂಚನೆಗಳನ್ನ ಕೊಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಫುಲ್ಲು ಅನ್ಲಾಕ್ ಲಾಕ್ ಇದ್ದಂತ ಸಂದರ್ಭದಲ್ಲಿ
ಕಾಸರಗೋಡು ಮತ್ತೆ ಉಡುಪಿ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಓಡಾಟಗಳನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಮತ್ತಷ್ಟು ಕೊರೋನಾ ಪಾಸಿಟಿವ್ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಅದಕ್ಕೆ ಜಿಲ್ಲಾಡಳಿತ ಏನಾದರೂ ರೂಪುರೇಷೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಅದನ್ನ ಹೊರತುಪಡಿಸಿದ್ರೆ ಈಗ ಇರುವಂತದ್ದು ಬೆಳಿಗ್ಗೆ 6 ರಿಂದ 10 ಗಂಟೆವರೆಗೆ ಅಗತ್ಯ ವಸ್ತುಗಳಿಗೆ ಓಡಾಟಗಳನ್ನ ಮಾಡಬಹುದು ಅನ್ನುವಂಥದ್ದು. ಅದೇ ರೀತಿಯಾಗಿ ಮುಂದುವರಿದ್ದೆ 20 ಜೂನ್ 20ರವರೆಗೂ ಇದೇ ರೀತಿಯಾಗಿ 10 ಗಂಟೆವರೆಗೂ ಅಗತ್ಯ ಸಾಮಗ್ರಿಗಳಿಗೆ ಜನರಿಗೆ ಓಡಾಡಲಿಕ್ಕೆ ಅವಕಾಶವನ್ನ ಕೊಡ್ತಾರೆ. ಇನ್ನೂ ಕೆಲವೊಂದು ವ್ಯಾಪಾರಗಳನ್ನ ಓಪನ್ ಮಾಡುವಂತ ಪ್ಲಾನ್ ಗಳನ್ನ ಮಾಡ್ಕೊಳ್ತೇವೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅದರ ಬಗ್ಗೆನೂ ಮಾರ್ಗಸೂಚಿಯನ್ನ ಇವತ್ತು ಸಂಜೆ ಹೊರಡಿಸುವಂತ ಸಾಧ್ಯತೆ ಇದೆ. ಥ್ಯಾಂಕ್ ಯು ಸುಪಾಲ್ ನಿಮ್ಮೆಲ್ಲ ಮಾಹಿತಿಗೆ. ವಿಜಯಪುರದಿಂದ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುರುಷೋತ್ತಮ್. ಪುರುಷೋತ್ತಮ್, ಸದ್ಯ ವಿಜಯಪುರದಲ್ಲಿ ಈ ಒಂದು ವಾರಗಳ ಲಾಕ್ಡೌನ್ ಎಕ್ಸ್ಟೆಂಡ್ ಆಗಿರೋ ಹಿನ್ನೆಲೆಯಲ್ಲಿ ಹೊಸ ಮಾರ್ಗಸೂಚಿಯನ್ನೇನಾದರೂ ಪ್ರಕಟ ಮಾಡ್ತಾರಾ ಅಥವಾ ಹಳೆ ಮಾರ್ಗಸೂಚಿಯನ್ನೇ ಹಾಗೆ ಮುಂದುವರಿಸ್ತೀವಿ ಅಂತಾನಾ ಹೇಗೆ? ಬಹುತೇಕವಾಗಿ ಏನು ಅಂತಂದ್ರೆ ದಿವ್ಯಾ, ಈ ಹಳೆಯದ ಏನಿದೆ ಅದನ್ನೇ ಮುಂದುವರಿಸುವಂತ ಸಾಧ್ಯತೆ ಇದೆ. ಯಾಕಂತಂದ್ರೆ ಏನು ಕಳೆದ ಲಾಕ್ಡೌನ್ ಆದಾಗಿಂದ ಕೂಡ ಇದೇ ಒಂದು ಲಾಕ್ಡೌನ್ ಏನ್ ನಿಯಮಗಳಿತ್ತು ಇದನ್ನೇ ಪಾಲನೆ ಆಗ್ಕೋತ ಬರ್ತಾ ಇತ್ತು. ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಕೂಡ ಏನು ಪ್ರಮುಖವಾದಂತಹ ವಸ್ತುಗಳು ಖರೀದಿಗೆ ಮತ್ತು ಏನು ಅವಶ್ಯಕ ವಸ್ತುಗಳಿಗೆ ಮಾತ್ರ ಅವಕಾಶ ನೀಡಿತ್ತು, ಅದೇ ಮುಂದುವರಿಯುತ್ತೆ ಅನ್ನೋ ಕೂಡ ಸಾಧ್ಯತೆ ಇದೆ. ಈ ನಿಟ್ಟಲ್ಲಿ ನೋಡೋದಾದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಏನು ಒಂದು ಸೋಂಕು ಜಾಸ್ತಿ ಇರೋ ಕಾರಣಕ್ಕಾಗಿ ಅಲ್ಲೇನಾದ್ರೂ ಕಟ್ಟುನಿಟ್ಟಿನ ಕ್ರಮನ ಹೆಚ್ಚಿನ ಕಟ್ಟುನಿಟ್ಟಿನ ಕ್ರಮ ಜರುಗಿಸೋಣ ಕಾದು ನೋಡ್ಬೇಕು. ಓದಿವೆ ಓಕೆ. ಈಗ ಅಕ್ಕಪಕ್ಕದ ಜಿಲ್ಲೆಗಳ ಬಗ್ಗೆ ನಿಗಾ ವಹಿಸ್ತಾರಂತೆ? ಖಂಡಿತ, ಯಾಕಂತಂದ್ರೆ ಅಕ್ಕಪಕ್ಕ ಜಿಲ್ಲೆ ಸೇರಿದಂತೆ ಪ್ರಮುಖವಾಗಿ ಏನು ಅಂತಂದ್ರೆ ಮಹಾರಾಷ್ಟ್ರದಿಂದ ಕೂಡ ಏನು ಲಾಕ್ಡೌನ್ ಇತ್ತು, ಅಲ್ಲಿಂದ ಕೂಡ ಸೋಂಕು ಬರೋದು ತಡೆಯಾಗಿತ್ತು. ಆದ್ರೆ ಈಗ ಮಹಾರಾಷ್ಟ್ರದಲ್ಲಿ ಕೂಡ ಇದು ಗಡಿ ಭಾಗ ಆದ ಕಾರಣಕ್ಕಾಗಿ ಅಲ್ಲಿನೂ ಕೂಡ ಈಗ ಲಾಕ್ಡೌನ್ ಇದ್ದಾರೆ. ಅಲ್ಲಿಂದ ಕೂಡ ಜನ ಮತ್ತೆ ಬರಬಾರದು ಕಾರಣಕ್ಕಾಗಿನೇ ಈಗ ಸುತ್ತಮುತ್ತಲ ಜಿಲ್ಲೆಗಳ ಕಲಬುರಗಿ ಆಗ್ಲಿ ಮತ್ತು ಬಾಗಲಕೋಟೆ ಸೇರಿದಂತೆ ಬೆಳಗಾವ್ ಮತ್ತು ಪ್ರಮುಖವಾಗಿ ಮಹಾರಾಷ್ಟ್ರದಿಂದ ಬರೋರು ಕೂಡ ತಡೆಗೊಂಡಂತ ಸಾಧ್ಯತೆ ಇದೆ. ಥ್ಯಾಂಕ್ ಯು ಪುರುಷೋತ್ತಮ್ ನಿಮ್ಮೆಲ್ಲ ಮಾಹಿತಿಗೆ. ಶಿವಮೊಗ್ಗದಿಂದ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಶಶಿಧರ್, ಸದ್ಯ ಶಿವಮೊಗ್ಗದಲ್ಲಿ ಈಗ ತೆಗೆದುಕೊಂಡಿರುವಂತಹ ಒಂದು ವಾರಗಳ ಎಕ್ಸ್ಟೆಂಡ್ ಲಾಕ್ಡೌನ್ ನಿಯಮ ಹೇಗಿರುತ್ತೆ ಮತ್ತು ಹೊಸದಾಗಿ ಏನಾದರೂ ಮಾರ್ಪಾಡುಗಳಾಗಬಹುದಾ? ಖಂಡಿತವಾಗಿ ದಿವ್ಯಾ, ಏನು ಇವತ್ತು ಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳ ಜೊತೆ ಏನು ವಿಡಿಯೋ ಸಂವಾದ ನಡೆಸಿದ್ರು, ಈ ವೇಳೆ ಶಿವಮೊಗ್ಗ ಜಿಲ್ಲಾಧಿಕಾರಿ ಕೆಬಿ ಶಿವಕುಮಾರ್ ಅವರು ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ವಾರಗಳ ಕಾಲ ಮತ್ತೊಮ್ಮೆ ಲಾಕ್ಡೌನ್ ವಿಸ್ತರಣೆ ಮಾಡಬೇಕು ಅನ್ನೋ ಒಂದು ಮನವಿಯನ್ನ ಸಿಎಂ ಮುಂದೆ ಇಟ್ಟರು. ಸಿಎಂ ಕೂಡ ಅದಕ್ಕೆ ಒಪ್ಪಿಗೆಯನ್ನ ಕೂಡ ಸೂಚಿಸಿದ್ದಾರೆ. ಅಂದ್ರೆ ಸದ್ಯ ಇದುವರೆಗೂ ಕೂಡ ರಾಜ್ಯ ಸರ್ಕಾರ ಏನ್ ಮಾರ್ಗಸೂಚಿ ಜಾರಿಗೊಳಿಸಿತ್ತು ಅದ್ರ ಪ್ರಕಾರ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೊರೋನಾ ಲಾಕ್ಡೌನ್ ಜಾರಿಯಾಗ್ತಿತ್ತು. ಅದ್ರ ಜೊತೆಗೆ ಜಿಲ್ಲಾಡಳಿತ ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ ಈಗ ಸದ್ಯದ ಲಾಕ್ಡೌನ್ ಏನಿದೆ ಈ ಅವಧಿಯಲ್ಲಿ ಒಂದು ಕಠಿಣ ನಿಲುವನ್ನು ಕೂಡ ಕೈಗೊಂಡಿತ್ತು. ಅಂದ್ರೆ ಅಗತ್ಯ ವಸ್ತುಗಳ ಖರೀದಿಗೆ ಮುಂಜಾನೆ 6 ಗಂಟೆಯಿಂದ 8 ಗಂಟೆವರೆಗೆ ಮಾತ್ರ ಅವಕಾಶಗಳು ಕೊಟ್ಟಿತ್ತು. ಜೊತೆಗೆ ಅಗತ್ಯ ಒಂದು ವಾರದ ಎಕ್ಸ್ಟೆಂಡ್ ಲಾಕ್ಡೌನ್ ಬಗ್ಗೆ ನಿರ್ಧಾರ ಮಾಡಿದ್ದಾರೆ. ಖಂಡಿತವಾಗಿಯೂ ದಿವ್ಯಾ, ಏನು ಈಗಾಗಲೇ ಸಿಎಂ ಜಿಲ್ಲಾಡಳಿತಕ್ಕೆ ಒಂದು ನಿರ್ಧಾರ ಕೈಗೊಳ್ಳೋದಕ್ಕೆ ಒಂದು ಸೂಚನೆಯನ್ನು ನೀಡಿದ್ದಾರೆ. ಹೀಗಾಗಿ ಸಂಜೆ ಸಿಎಂ ಮತ್ತೆ ನಿರ್ಧಾರ ಕೈಗೊಳ್ಬಹುದು. ಜೊತೆಗೆ ಹೊಸ ಮಾರ್ಗಸೂಚಿ ಏನ್ ನಿರ್ಧಾರ ಕೈಗೊಂಡಿದ್ದಾರೆ ಶಶಿಧರ್? ಸಂಜೆ ಅದೇ ಹೊಸ ಮಾರ್ಗಸೂಚಿಗೋಸ್ಕರ ಕಾಯ್ತಾ ಇದ್ದಾರೆ. ಜೊತೆಗೆ ಜಿಲ್ಲೆಯ ಜನಪ್ರತಿನಿಧಿಗಳು ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆಗೆ ಅಧಿಕಾರಿಗಳು ಸಭೆ ನಡೆಸಿ ನಂತರ ಒಂದು ಜಿಲ್ಲೆಯಲ್ಲಿ ಹೊಸ ಮತ್ತೆ ಒಂದು ವಾರಗಳ ಕಾಲ ವಿಸ್ತರಣೆ ಮಾಡೋದಕ್ಕೆ ನಿರ್ಧಾರವನ್ನ ಘೋಷಣೆ ಮಾಡುವುದಾಗಿ ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ಜೊತೆಗೆ ಏನು ಒಂದು ವಾರಗಳ ಕಾಲ ಅವರು ಸದ್ಯಕ್ಕೆ 14ನೇ ತಾರೀಕಿಗೆ ಮುಗಿಸಿತ್ತು, ಅದರ ನಂತರ ಮತ್ತೆ ಒಂದು ವಾರ ಸಿಎಂ ಮೀಟಿಂಗ್ ಅಲ್ಲಿ ಒಂದು ವಾರ ಲಾಕ್ಡೌನ್ ಎಕ್ಸ್ಟೆಂಡ್ ಆಗಬೇಕು ಅನ್ನುವಂತ ಹಲವು ಜಿಲ್ಲಾಧಿಕಾರಿಗಳ ಮನವಿಯಂತೆ ಶಿವಮೊಗ್ಗದ ಜಿಲ್ಲಾಧಿಕಾರಿ ಕೂಡ ಮನವಿ ಮಾಡಿದ್ದಾರಲ್ವಾ? ಖಂಡಿತವಾಗಿ ದಿವ್ಯಾ, ಶಿವಮೊಗ್ಗ ಜಿಲ್ಲಾಧಿಕಾರಿಗಳು ಕೂಡ ಶಿವಮೊಗ್ಗ ಜಿಲ್ಲೆಯ ಮತ್ತೊಮ್ಮೆ ಒಂದು ವಾರಗಳ ಕಾಲ ಲಾಕ್ಡೌನ್ ವಿಸ್ತರಣೆ ಮಾಡಬೇಕು. ಆ ಲಾಕ್ಡೌನ್ ವಿಸ್ತರಣೆ ಆದ್ರೆ ಮತ್ತಷ್ಟು ಸೋಂಕು ನಿಯಂತ್ರಣಕ್ಕೆ ಬರುತ್ತೆ ಅನ್ನೋ ಒಂದು ಮನವಿಯನ್ನ ಕೂಡ ಮಾಡಿದ್ದಾರೆ. ಆದ್ರೆ ಸದ್ಯಕ್ಕೆ ಆ ಜಿಲ್ಲಾಧಿಕಾರಿಗಳು ಆ ಒಂದು ಮನವಿಯನ್ನ ಸಿಎಂ ಮುಂದೆ ಇಟ್ಟಿದ್ದಾರೆ. ಆ ಸಿಎಂ ಕೂಡ ಅದಕ್ಕೆ ಅವ ಜಿಲ್ಲಾಡಳಿತ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಕುರಿತು ಚರ್ಚಿಸಿ ನಿರ್ಧಾರ ಕೈಗೊಳ್ಳಿ ಅನ್ನೋ ಒಂದು ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಜಿಲ್ಲಾಧಿಕಾರಿಗಳು ಇಂದು ಆ ಮಾಹಿತಿಯ ಜೊತೆಗೆ ಆ ಜಿಲ್ಲೆಯ ಜನಪ್ರತಿನಿಧಿಗಳು ಮತ್ತು ಜಿಲ್ಲಾ ಉಸ್ತುವಾರಿಗಳ ಸಚಿವರ ಸಭೆ ನಡೆಸಿ ಮುಂದಿನ ನಿರ್ಧಾರ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ ದಿವ್ಯಾ. ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗೆ.